हाय गाइस वेलकम टू माय चैनल इवत्तु नानु नम्म होस मनेय होम टूर माड्ता इदीनि इदु खाली मने होम टूर माड्ता इदीनि इल्लिंद नोडबहुदु नावु एंट्री आग्तिद्दंगेने इल्लि फॉयर अथवा ई लॉबी अंतीवल्ल स्मॉल आ तर इदे ಹಾಗೆ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಕಿಟಕಿ ಕೂಡ ಕೊಟ್ಟಿದ್ದಾರೆ ಎಂಟ್ರಿ ಆಗಿದ ತಕ್ಷಣವೇ ಒಂದು ಶೋಕೇಸ್ ಕೊಟ್ಟಿದ್ದಾರೆ ಬಟ್ ನಾವಲ್ಲೇನು ಅಷ್ಟು ಇಟ್ಟಿಲ್ಲ ಲೆಫ್ಟಿಗೆ ತಿರುಗಿದ ತಕ್ಷಣ ಇದೊಂಥರ ಅಂದರೆ ಪ್ರೈವಸಿ ಇರಲಿ ಅಂತ ಹೇಳ್ಬಿಟ್ಟು ಲಾಬಿ ಇದೆ ಅದಾದಮೇಲೆ ಲೆಫ್ಟಲ್ಲಿ ದೊಡ್ಡದಾಗಿರುವಂಥ ಒಂದು ಹಾಲ್ ಇದೆ ತುಂಬಾ ದೊಡ್ಡ ಹಾಲ್ ಇದು ಇಲ್ಲಿ ಕೂಡ ಅಷ್ಟೇ ಎರಡು ಕಿಟಕಿ ಇದೆ ಒಂದು ದೊಡ್ಡ ಕಿಟಕಿ ಇನ್ನೊಂದು ಸ್ಮಾಲ್ ಕಿಟಕಿ ಇದೆ ಗಾಳಿ ಬೆಳಕು ಮಾತ್ರ ತುಂಬಾ ಚೆನ್ನಾಗಿದೆ ಈ ಮನೆಯಲ್ಲಿ ಇದು ಬಂದು ಈಸ್ಟ್ ಫೇಸಿಂಗ್ ಮನೆ ಹಾಗೆ ಇದು 2 ಬಿ ಎಚ್ ಕೆ ಇದು 1500 ಸ್ಕ್ವೇರ್ ಫೀಟ್ ಅಲ್ಲಿ 2 ಬಿ ಎಚ್ ಕೆನ ಮಾಡಿರೋದು ಸೋ ಹಾಗಾಗಿ ತುಂಬಾ ದೊಡ್ಡ ಮನೆ ಇದು ಸೋ ಲೆಫ್ಟ್ ಸೈಡ್ ಅಲ್ಲಿ ನೀವು ಏನು ನೋಡ್ತಿದ್ದೀರಾ ಅದು ಮಾಸ್ಟರ್ ಬೆಡ್ರೂಮ್ ಮಧ್ಯದಲ್ಲಿ ದೇವ್ರ ಮನೆ ಇಲ್ಲಿ ಸೆಕೆಂಡ್ ಬೆಡ್ರೂಮ್ ಬನ್ನಿ ಸೆಕೆಂಡ್ ಬೆಡ್ರೂಮ್ನ ಫಸ್ಟ್ ನೋಡೋಣ ಅದಕ್ಕೂ ಮುಂಚೆ ಇಲ್ಲಿ ನೋಡ್ಬೋದು ಹಾಲು ಉಗ್ಸೋಕ್ಕೂ ಮುಂಚೆ ನಾವು ಪೂಜೆ ಮಾಡಿರ್ತೀವಲ್ಲ ಅದೇ ದಿನ ನಾನು ಸಾಮಾನು ತರೋಕ್ಕೂ ಮುಂಚೆ ಈ ವಿಡಿಯೋನ ತೆಗಿತಾ ಇದ್ದೀನಿ ಹಾಲುಕ್ಸೋ ಅಂತ ಬ್ಲಾಗ್ನ ನೀವು ನೋಡಿಲ್ಲ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದನ್ನು ಕೂಡ ಚೆಕ್ಔಟ್ ಮಾಡಿ ಸೊ ಇದು ಸೆಕೆಂಡ್ ಬೆಡ್ರೂಮ್ ನಾವು ಇದನ್ನು ಸ್ಟಡಿ ಅಥವಾ ಆಫೀಸ್ ರೂಮ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ನಾವಿರೋದು ಬರೀ ಮೂರು ಜನ ಅಲ್ವಾ ಸೊ ಹಾಗಾಗಿ ನಮಗೆ ಒಂದು ಬೆಡ್ರೂಮನ್ನೇ ಸಾಕಾಗುತ್ತೆ ಇನ್ನು ಸೆಕೆಂಡ್ ಬೆಡ್ರೂಮ್ ನಮ್ಗೆ ಬೇಕಿತ್ತು ಏನಕ್ಕೆ ಅಂದರೆ ವರ್ಕ್ ಫ್ರಮ್ ಹೋಮ್ ಎಲ್ಲ ಮಾಡೋದ್ರಿಂದ ನಮಗೆ ಇದು ಬೇಕಿತ್ತು ಸೊ ಹಾಗಾಗಿ ಆಫೀಸ್ ರೂಮ್ ಆಗಿ ಇದನ್ನ ಮಾಡ್ಕೊಂಡಿದ್ದೀವಿ ಎರಡೂ ರೂಮಲ್ಲೂ ಅಟ್ಯಾಚ್ ಬಾತ್ರೂಮ್ ಇದೆ ಹಾಗೆ ಒಂದು ಸ್ಮಾಲ್ ಕಬೋರ್ಡ್ ಥರ ಕೊಟ್ಟಿದ್ದಾರೆ ಸೊ ಬನ್ನಿ ಇವಾಗ ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ ಮಾಸ್ಟರ್ ಬೆಡ್ರೂಮ್ ಸ್ವಲ್ಪ ದೊಡ್ಡದಿದೆ ಇಲ್ಲಿ ನೀವೇನು ಸ್ಟ್ರೇಟ್ ನೋಡ್ತಿದ್ದೀರಾ ಅದು ಡೈನಿಂಗ್ ಹಾಲ್ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಸೊ ಇದು ಬಂದು ಸೆಕೆಂಡ್ ಬೆಡ್ರೂಮ್ ಬಟ್ ಸಾರಿ ಮಾಸ್ಟರ್ ಬೆಡ್ರೂಮ್ ಇದರಲ್ಲಿ ಜಸ್ಟ್ ಒಂದೇ ಕಿಟಕಿ ಇದೆ ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಅಟ್ಯಾಚ್ ಬಾತ್ರೂಮ್ ಇದೆ ಹಾಗೆ ಸೋಲಾರ್ ನೀರಿದೆ ಆ್ಯಂಡ್ ಕಬೋರ್ಡ್ ಕೂಡ ಇದೆ ಈ ಮನೆನ ಓನರ್ ತಮಗೋಸ್ಕರ ಕಟ್ಕೊಂಡಿದ್ರು ಹಾಗಾಗಿ ತುಂಬ ಡೀಟೇಲಾಗಿ ಎಲ್ಲ ಸ್ಮಾಲ್ ಸ್ಮಾಲ್ ಒಂದು ಪ್ಲಗ್ಗಿಂದ ಹಿಡಿದು ಪ್ರತಿಯೊಂದೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಸಿಂಕ್ ಇಟ್ಟಿದ್ದಾರೆ ಅದು ನಮಗೋಸ್ಕರನೇ ಅಟ್ಯಾಚ್ ಮಾಡ್ಸೋಕ್ಕೋಸ್ಕರ ಇಟ್ಟಿದ್ದಾರೆ ಸೊ ನೀವೇನು ನೋಡಿದ್ರಲ್ಲ ಅದು ಡೈನಿಂಗ್ ಏರಿಯಾ ಆದರೆ ನಾವು ಅಲ್ಲಿ ವಾಷಿಂಗ್ ಮೆಷಿನ್ ಇಡೋದಕ್ಕೂ ಪ್ಲಗ್ ಇದೆ ಹಾಗಾಗಿ ನಾವು ಅದನ್ನು ಯುಟಿಲಿಟಿಯಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಹೇಗಿದ್ರೂ ನಮ್ಮ ಹತ್ರ ಡೈನಿಂಗ್ ಟೇಬಲ್ ಇಲ್ಲ ಸೊ ಹಾಗಾಗಿ ನಾವು ಅದನ್ನು ಯುಟಿಲಿಟಿಯಾಗಿ ಯೂಸ್ ಮಾಡ್ಕೊಳ್ತಾ ಇದ್ವಿ ಇನ್ ಕಮಿಂಗ್ ಬ್ಯಾಕ್ ಟು ಕಿಚನ್ ಕಿಚನ್ ಕೂಡ ಅಷ್ಟೇ ತುಂಬ ದೊಡ್ಡದಾಗಿದೆ ಅಂತ ಹೇಳೋಕ್ಕಾಗಲ್ಲ ತುಂಬ ಚಿಕ್ಕದಾಗಿದೆ ಅಂತಲೇ ಹೇಳೋಕ್ಕಾಗಲ್ಲ ತುಂಬಾ ಡೀಸೆಂಟ್ ಆಗಿದೆ ನಮಗೆ ಸಾಕು ನಮಗೆ ಎಷ್ಟು ಬೇಕೋ ಅಷ್ಟಿದೆ ಹಾಗೆ ಮೇಲ್ಗಡೆ ಮಾತ್ರ ಸ್ಟೋರೇಜ್ ಮತ್ತು ಈ ಥರ ಕಬೋರ್ಡ್ಸ್ ಇದೆ ಕೆಳಗಡೆ ಏನೂ ಆ ಥರ ಸ್ಟೋರೇಜ್ ಇಲ್ಲ ಬಟ್ ಸ್ಟೋರೇಜ್ ಕಬೋರ್ಡ್ಸ್ ಇಲ್ಲದೇ ಇದ್ರೂ ತುಂಬಾ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಸಾಮಾನು ಸಫಿಷಿಯೆಂಟಾಗಿ ನಾವು ಆರಾಮಾಗಿ ಇಟ್ಕೋಬೋದು ಅದು ಬಿಟ್ಟರೆ ಅಷ್ಟೇ ಇಲ್ಲಿ ಡೈನಿಂಗ್ ಹಾಲ್ ಆಯಿತು ಇನ್ನೇನು ಅಲ್ಲೂ ಕೂಡ ಅಷ್ಟೇ ಸ್ಮಾಲ್ ಸ್ಮಾಲ್ ಕಿಟಕಿನ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಬಿಸಿಲು ಬೆಳಕು ಎಲ್ಲ ಬರುತ್ತೆ ಸೊ ಇದು ನಮ್ಮ ಹೊಸ ಮನೆಯ ಹೋಮ್ ಟೂರ್ ಹಾಲ್ ಮಾತ್ರ ತುಂಬಾ ದೊಡ್ಡದಾಗಿದೆ ಸಿಯುಗೆ ಆಟ ಆಡೋಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ ಸೊ ಅಷ್ಟೇ ಇವತ್ತಿನ ಈ ವಿಡಿಯೋ ಐ ಹೋಪ್ ನಿಮಗೆ ಇಷ್ಟ ಆಗಿರ್ತಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ